ಆತ್ಮೀಯ ವಿದ್ಯಾರ್ಥಿಗಳೇ ಈಗ ನಾವು ಅ ಗ್ರೇಟ್ ಮಾರ್ಟಾಯರ್ ಎವರ್ ಚರಿಶಡ್ ಎನ್ನುವಂತಹ ಒಂದು ಪಾಠವನ್ನು ಅಧ್ಯಯನ ಮಾಡೋಣ ಈ ಪಾಠದಲ್ಲಿ ನಾವು ಒಬ್ಬ ಸೈನಿಕನ ಆತ್ಮಚರಿತ್ರೆಯನ್ನು ಅಧ್ಯಯನ ಮಾಡ್ತೀವಿ ಇವ್ರ ಹೆಸರು ಲೆಫ್ಟಿನೆಂಟ್ ಹನಿಪುದ್ದೀನ್ ಅಂತೇಳಿ ಇವರು ಕೇವಲ ಇಪ್ಪತ್ತೈದು ವರ್ಷದವರಿದ್ದಾಗ ಏನು ಮಾಡ್ತಾರೆ ಅಂತಂದರೆ ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಭಾರತ ಮಾತೆಗೋಸ್ಕರ ತ್ಯಾಗ ಮಾಡ್ತಾರೆ ಇಂತಹ ಹಲವಾರು ತರುಣರು ಭಾರತಾಂಬೆಯ ಪಾದಕ್ಕೆ ತಮ್ಮ ಜೀವವನ್ನು ಅರ್ಪಿಸುವಂತಹ ಮನಕಲಕುವ ಕಥೆಗಳನ್ನು ನಾವು ನ್ಯೂಸ್ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ನೋಡ್ತಾ ಇರ್ತೀವಿ ಹಾಗೂ ಕೇಳ್ತಾನೂ ಇರ್ತೀವ್ರಿ ಅವರ ಸಾಹಸ ಘಾಥೆಗಳ ಬಗ್ಗೆ ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಈ ಹನಿಫುದ್ದೀನ್ ರವರು ಅವರು ತೀರ್ ಹೋದರೂ ಕೂಡ ಅವರ ನೆನಪುಗಳು ಏನು ಮಾಡ್ತಾವೆ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಶಾಶ್ವತವಾಗಿರ್ತವೆ ಹನಿಪುದ್ದೀನ್ರವರ ಮನೆಗೆ ನಾವು ಭೇಟಿ ನೀಡಿದರೆ ಅಲ್ಲೊಂದು ಬಹಳ ಚಂದವಾದಂತಹ ಅವರ ಚಿತ್ರ ಕಾಣ್ತೈತಿ ನಗುಮುಖದಿಂದ ಕೂಡಿರುವಂತಹ ಅವರು ಚಿತ್ರ ನಮ್ಮನ್ನು ಬರ್ಮಾಡ್ಕೊಳ್ತೈತಿ ಆದರೆ ಆ ಚಿತ್ರ ಏನಾಗಿತ್ತು ಅಂತಂದ್ರೆ ಕೇವಲ ಚಿತ್ರಪಟದಲ್ಲಿರುವಂತಹ ಚಿತ್ರ ಆಗೈತಿ ಯಾಕಂತಂದ್ರೆ ಅವರಿಗೂ ನಮ್ಮ ಜೊತೆಗೆ ಇವತ್ತು ಬದುಕಿಲ್ಲ ಆ ನಂತರದಲ್ಲಿ ನಾವು ಇನ್ನೊಂದು ಈ ಹಿಮಚ್ಛಾದಿತವಾದಂತಹ ಈ ಒಂದು ಗುಡ್ಡ ಬೆಟ್ಟ ಗುಡ್ಡ ಪರ್ವತಗಳ ಒಂದು ಪ್ರದೇಶವನ್ನು ನಾವು ಅಲ್ಲೇ ದೊಡ್ಡ ಚಿತ್ರಪಟದಲ್ಲಿ ಕಾಣ್ತೀವಿ ಅದೇನು ಅಂತಂದರೆ ಟರ್ಟಕ್ ಸೆಕ್ಟರ್ ಕಾರ್ಗಿಲ್ ಇವರು ಇವರ ಕಾರ್ಯನಿರ್ವಹಿಸಿದ ಇವರ ಒಂದು ಕೆಲಸದ ನೆನಪಿಗಾಗಿ ಈ ಒಂದು ವಲಯಕ್ಕೆ ಅವರೇನಂತ ಮಾಡಿದ್ದಾರೆ ಅಂತಂದರೆ ಸಬ್ ಸೆಕ್ಟರ್ ಹನೀಫ್ ಅಂತ ಇದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ ಅವರ ತ್ಯಾಗವನ್ನು ಹನೀಫುದ್ದೀನ್ರವರ ತ್ಯಾಗವನ್ನು ಸ್ಮರಿಸ್ಕೊಳ್ತಾ ಇವರ ಇವರ ತ್ಯಾಗ ನಿಜವಾಗಲೂ ಅವಿಸ್ಮರಣೀಯವಾದಂಥದ್ದು ಯಾಕಂತಂದರೆ ಅವರು ಭಾರತಾಂಬೆಗೋಸ್ಕರ ತಮ್ಮ ಪ್ರಾಣ ತ್ಯಾಗ ಮಾಡಿದಾಗ ಅವರ ವಯಸ್ಸೆಷ್ಟಾಗಿತ್ತು ಅಂತಂದರೆ ಕೇವಲ ಇಪ್ಪತ್ತೈದು ವರ್ಷಗಳು ಅತ್ಯಂತ ತರುಣ ವಯಸ್ಸಿನ ಮಕ್ಕಳು ತೀರ್ ಹೋದಾಗ ತಂದೆ ತಾಯಿಗಳಿಗೆ ಆಗುವಂತಹ ದುಃಖ ಅಸಾಮಾನ್ಯವಾದಂಥದ್ದು ಅಂತಹ ದುಃಖವನ್ನು ಇವರ ತಾಯಿ ಹೇಮಾ ಅಜೀಜ್ ಅವರು ಅನುಭವಿಸುವಂತಾಗ್ತದೆ ಹನಿಪುದ್ದೀನ್ ಒಬ್ಬ ಉತ್ತಮವಾದ ವ್ಯಕ್ತಿಯಾಗಿರ್ತಾರೆ ಅವರನ್ನು ಅವರ ಸ್ನೇಹಿತರು ಖಲೀಫಾ ಅಂತೇಳಿ ಕರಿತಿರ್ತಾರೆ ಹನಿಪುದ್ದೀನ್ ರವರು ಸಂಗೀತಗಾರರ ಕುಟುಂಬದಿಂದ ಬಂದಂಥವರು ಈ ಸಂಗೀತಗಾರರ ಕುಟುಂಬದಿಂದ ಬಂದಂತವರು ಯಾಕೆ ಸೈನ್ಯವನ್ನ ಸೇರೋಕ್ಕೆ ಇಷ್ಟಪಡ್ತಾರೆ ಅದೇ ಇವರಲ್ಲಿರುವಂತಹ ವಿಶೇಷವಾದಂತಹ ಗುಣ ದೇಶಕ್ಕೋಸ್ಕರನೇ ಅಭಿಮಾನವನ್ನ ಹೊಂದಿದಂತಹ ವಿಚಾರಗಳನ್ನ ಅವರು ಹೊಂದಿದ್ರು ಅವರ ಸಾಕಷ್ಟು ರಚನಾತ್ಮಕವಾದಂತಹ ವ್ಯಕ್ತಿಯಾಗಿದ್ರು ವಿವಿಧ ರೀತಿಯಾದಂತಹ ಕೌಶಲಗಳನ್ನು ಕೂಡ ಅವರು ಹೊಂದಿದ್ರು ಅವರು ಕಾರ್ಡ್ಸ್ಗಳನ್ನು ಮಾಡ್ತಾ ಆ ಕಾರ್ಡ್ಸ್ಗಳಲ್ಲಿ ಒಂದು ಬರಹವನ್ನು ನಾವು ಕಾಣ್ಬೋದಾಗಿತ್ತು ಅದು ಅವರೇ ಬರೆದಂತಹ ಬರಹ ಅದೇನಂತಂದರೆ ವಿ ಚೇಂಜ್ ಲೈವ್ಸ್ ಅಂತ ವಿ ಚೇಂಜ್ ಲೈವ್ಸ್ ಅಂತಂದರೆ ನಾವು ಇನ್ನೊಬ್ಬರ ಜೀವನದಲ್ಲಿ ಬದಲಾವಣೆಯನ್ನು ತರ್ತೀವಿ ಇಂತಹ ಉತ್ತಮ ಗುಣಗಳನ್ನು ಹೊಂದಿದಂತಹ ರವರಿಗೆ ಜೀವನ ಸಂಘರ್ಷಮಯವಾಗಿತ್ತು ಅವರು ಕೇವಲ ಎಂಟು ವರ್ಷದವರಿದ್ದಾಗ ಅವರ ತಂದೆ ತೀರ್ಕೊತಾರೆ ನಂತರದಲ್ಲಿ ಹೇಮಾ ಅಜೀಜ್ ಅವರು ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯ ಪರ್ಫಾರ್ಮೆನ್ಸ್ ವಿಂಗ್ನಲ್ಲಿ ವೋಕಲ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಾ ಅವರು ಬಹಳಷ್ಟು ಸಾರಿ ಮನೆಯಲ್ಲಿ ಇರ್ತಾ ಇರಲಿಲ್ಲ ಅಂತಹ ಸಂದರ್ಭಗಳಲ್ಲಿ ಈ ತಮ್ಮ ಏನು ಈ ಮೂರು ಜನ ಮಕ್ಕಳಿದ್ದರಲ್ಲ ಹನಿಪುದ್ದೀನ್ ಮತ್ತು ಅವರ ಇಬ್ಬರು ಸಹೋದರರು ಅನೇಕ ಜವಾಬ್ದಾರಿಗಳನ್ನು ಕಲ್ತುಕೊಂಡ್ರು ತಮ್ಮಷ್ಟಕ್ಕೆ ತಾವೇ ಬೆಳಗ್ಗೆ ಹೇಳೋದಾಗಿರಬಹುದು ತಮ್ಮಷ್ಟಕ್ಕೆ ತಾವೇ ಶಾಲೆಗೆ ಹೋಗೋದಕ್ಕೆ ತಯಾರಾಗೋದಾಗಿರಬಹುದು ಇಂತಹ ಹಲವಾರು ಸಮಸ್ಯೆಗಳನ್ನು ಹನೀಫುದ್ದೀನ್ರವರು ಅನುಭವಿಸ್ತಾನೆ ಬೆಳೀತಾರೆ ಹನಿಫುದ್ದೀನ್ರ ತಂದೆ ಒಬ್ಬ ಆರ್ಟಿಸ್ಟ್ ಆಗಿರ್ತಾರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಕೊನೆಗೆ ಹನಿಪುದ್ದೀನ್ ಮತ್ತು ಹನು ಹನಿಫುದ್ದೀನನ್ನ ಸಹೋದರರು ಹೇಮಾ ಅಜೀಜ್ ಅವರಿಂದ ಒಂದು ಉತ್ತಮವಾದ ಅಂಶವನ್ನು ಕಲಿತಾರೆ ಅದೇನಪ್ಪ ಅಂತಂದರೆ ಒಬ್ಬ ವ್ಯಕ್ತಿಗೆ ತನ್ನ ಕರ್ತವ್ಯಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ ಅನ್ನುವಂಥದ್ದು ಹನೀಫುದ್ದೀನ್ ರವರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂತಹ ಸಂದರ್ಭದಲ್ಲಿ ಹನೀಫುದ್ದೀನ್ ರವರ ಅಣ್ಣ ನಫೀಸುದ್ದೀನ್ ಇವರೇನಾಗಿದ್ದರು ಅಂತಂದ್ರೆ ದೆಹಲಿಯ ಜೆ ಡಿ ಟೈಲರ್ ಸ್ಕೂಲ್ನಲ್ಲಿ ಒಬ್ಬ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಜೊತೆಗೆ ಅಹ್ ಹನೀಫುದ್ದೀನ್ರ ತಮ್ಮ ಕ್ಯಾಸಿಯೋ ನುಡಿಸೋದ್ರಲ್ಲಿ ಪರಿಣತಿಯನ್ನು ಪಡೆದಿದ್ರು ಜೊತೆಗೆ ಸಂಗೀತ ಸಂಯೋಜನೆಗಳನ್ನು ಕೂಡ ಮಾಡ್ತಾ ಇದ್ರು ತಮ್ಮನ ಜೊತೆ ಇಂತಹ ಸಂಗೀತ ಕಾರ್ಯಕ್ರಮಗಳಿಗೆ ಆಸ್ ಎ ಡ್ರಮ್ಮರ್ ಥರ ಹನಿಪುದ್ದೀನ್ ಅವಾಗ ಅವರ ಜೊತೆಗೆ ಹೋಗ್ತಾ ಇದ್ರು ಹನೀಫುದ್ದೀನ್ರಲ್ಲಿ ಒಂದು ವಿಶೇಷವಾದಂತಹ ಗುಣ ಇತ್ತು ಅದೇನಂತಂದರೆ ಅವರೊಬ್ಬ ಇಂಟ್ರೋವರ್ಟ್ ಅಂತಂದರೆ ಅಂತರ್ಮುಖಿಯಾಗಿದ್ರು ಅಂತರ್ಮುಖಿಯಾಗಿದ್ದರೂ ಕೂಡ ಅವರೇನು ಮಾಡ್ತಾ ಇದ್ರು ಅಂತಂದರೆ ತಮ್ಮ ಸಾಮರ್ಥ್ಯ ಮೀರಿ ಕೆಲವೊಂದು ಸಾರಿ ಜನರಿಗೆ ಸಹಾಯ ಮಾಡೋದಕ್ಕೆ ಯಾವಾಗಲೂ ಕೂಡ ಸಿದ್ಧರಾಗಿ ಇರ್ತಾ ಇದ್ರು ಅವರ ಈ ದುರಂತದ ನಂತರ ಅವರ ಬಹಳಷ್ಟು ಉನ್ನತ ಅಧಿಕಾರಿಗಳು ಹೇಮಾ ಅಜೀಜ್ ಅವರಿಗೆ ಸಾಂತ್ವನದ ಭೇಟಿಯನ್ನು ನೀಡಿದಾಗ ಇದೇ ವಿಷಯದ ಬಗ್ಗೆ ಅವರು ತಾಯಿಯವರಿಗೆ ಹೇಳ್ತಾ ಇದ್ರು ನಿಮ್ಮ ಮಗನದು ಯಾವಾಗಲೂ ಕೂಡ ಸಹಾಯ ಮಾಡುವಂತಹ ಗುಣಾನೇ ಅಷ್ಟೇ ಅಲ್ಲದೆ ಹನಿಪುದ್ದೀನ್ರವರು ಎಂತಹ ವ್ಯಕ್ತಿಗಳನ್ನು ಕೂಡ ಭೇಟಿ ಮಾಡುವಂಥವರಾಗಿದ್ದರು ಅಂತಂದರೆ ಇವರನ್ನು ಭೇಟಿ ಮಾಡಬೇಕು ಇವರನ್ನು ಭೇಟಿ ಮಾಡಬಾರ್ದು ಅನ್ನುವಂತಹ ಭೇದ ಭಾವನೆ ಇರಲಿಲ್ಲ ಚಿಕ್ಕವರಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರಿಗೂ ಕೂಡ ತಮ್ಮ ಸಹಾಯ ಹಸ್ತವನ್ನು ಚಾಚ್ತಾ ಇದ್ದರು ಜೊತೆಗೆ ತಮಗೆ ಏನಾದರೂ ಅವಶ್ಯಕತೆ ಇದ್ದರೆ ಏನಾದರೂ ತಿಳ್ಕೊಬೇಕು ಅನಿಸಿದರೆ ಎಂಥವರನ್ನು ಕೂಡ ಅವರು ಭೇಟಿ ಮಾಡುವಂತಹ ವ್ಯಕ್ತಿತ್ವವನ್ನು ಹೊಂದಿದ್ದರು ಒಂದು ಸಾರಿ ಸಾಂತ್ವನದ ಭೇಟಿ ನೀಡಿದಾಗ ಒಬ್ಬ ಎಪ್ಪತ್ತೇಳು ವರ್ಷದ ವೃದ್ಧ ಬಂದು ತಮ್ಮ ಜೊತೆ ಹನೀಪುದ್ದೀನ್ ಸೂಫಿಸಮ್ ಬಗ್ಗೆ ಯಾವ ರೀತಿ ಚರ್ಚೆಯನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಹೇಮಾ ಅಜೀಜ್ ಅವರಿಗೆ ಹೇಳ್ತಾರೆ ರವರು ದೆಹಲಿಯ ಕೇರಳ ಸ್ಕೂಲ್ ಎನ್ನುವಂತಹ ಶಾಲೆಯಲ್ಲಿ ಓದ್ತಾ ಇದ್ರು ಅವರು ಸೈನ್ಯವನ್ನು ಸೇರುವಂತಹ ಆಸೆಯೊಂದಿಗೆ ಸೈನ್ಯದ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಾರೆ ಯಾವಾಗಂತಂದರೆ ಅವರು ದೆಹಲಿಯ ಶಿವಾಜಿ ಕಾಲೇಜ್ನಲ್ಲಿ ಪದವಿಯನ್ನು ಪಡಿತಾ ಇರುವಂತಹ ಒಂದು ಸಂದರ್ಭದಲ್ಲಿ ಸೈನ್ಯಕ್ಕೆ ಸಂಬಂಧಿಸಿದಂತಹ ಒಂದು ಎಕ್ಸ್ಪೋಜರ್ ಮಕ್ಕಳಿಗೆ ಬಹಳ ಸೀಮಿತ ಆಗಿತ್ತು ಹೇಮಾ ಅಜೀಜ್ ಅವರು ಯಾವಾಗಲಾದರೂ ಸೈನ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಕೊಡುವಂತಹ ಸಂದರ್ಭ ಬಂದಾಗ ಮಕ್ಕಳನ್ನು ಕರ್ಕೊಂಡು ಏನು ಮಾಡ್ತಾ ಅವರು ಸೈನ್ಯದ ಶಿಬಿರಗಳಿಗೆ ತಮ್ಮ ಸಂಗೀತ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಹೋಗ್ತಾ ಇದ್ರು ಆವಾಗ ಸೈನ್ಯ ಅಂದರೆ ಏನು ಎಂಬುದರ ಬಗ್ಗೆ ಒಂದು ಚಿಕ್ಕ ಕಲ್ಪನೆ ಅವರ ಮಕ್ಕಳಿಗೆ ಮೂಡಿರಬಹುದು ಅಂತೇಳಿ ಹೇಮಾ ಅಜೀಜ್ ಹೇಳ್ಕೊಂತಾರೆ ಸೈನ್ಯದಲ್ಲಿ ಬಹಳ ಕಠಿಣವಾದಂತಹ ತರಬೇತಿಯನ್ನ ನೀಡ್ತಾರೆ ಇಂಡಿಯನ್ ಮಿಲಿಟರಿ ಅಸೋಸಿಯೇಷನ್ ಎನ್ನುವಂತಹ ಈ ಸೈನಿಕರಿಗೆ ತರಬೇತಿಯನ್ನ ನೀಡುವಂತಹ ಸಂಸ್ಥೆ ಹನೀಫುದ್ದೀನ್ಗೂ ಕೂಡ ಆರು ತಿಂಗಳ ತರಬೇತಿಯನ್ನು ನೀಡುತ್ತೆ ಈ ಆರು ತಿಂಗಳ ತರಬೇತಿಯಲ್ಲಿ ಹನೀಫುದ್ದೀನ್ ಬಹಳಷ್ಟು ಬದಲಾದಂತಹ ವ್ಯಕ್ತಿಯಾಗಿದ್ದ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಈ ಸಂಸ್ಥೆ ಸೈನ್ಯ ಹೊಸದಾಗಿ ಸೈನ್ಯಕ್ಕೆ ಸೇರಿದಂತಹ ಅಭ್ಯರ್ಥಿಗಳಿಗೆ ಆರು ತಿಂಗಳ ಕಠಿಣ ತರಬೇತಿಯನ್ನು ನೀಡುತ್ತೆ ಈ ಕಠಿಣ ತರಬೇತಿಯನ್ನು ಪಡೆದಂತಹ ಹನಿಪುದ್ದೀನ್ ಒಬ್ಬ ಸಂಪೂರ್ಣವಾಗಿ ಬದಲಾದಂತಹ ವ್ಯಕ್ತಿಯಾಗಿದ್ದ ಈ ಟ್ರೈನಿಂಗಿನ ಸಂದರ್ಭದಲ್ಲಿನ ಆ ಕಾಠಿಣ್ಯಗಳನ್ನು ಆ ಕಷ್ಟಕರ ಸಂದರ್ಭಗಳನ್ನು ತಾಯಿಯೊಂದಿಗೆ ಅವಾಗವಾಗ ರವರು ಹಂಚ್ಕೊತಾರೆ ಆ ಸಂದರ್ಭದಲ್ಲಿ ಒಂದು 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 ಸಂಗತಿಯ ಬಗ್ಗೆ ತಾಯಿಯೊಂದಿಗೆ ಹೇಳ್ಕೊತಾರೆ ಅದೇನು ಅಂತಂದರೆ ಮಸೂರಿ ಬಾತ್ ಅಂತ ಮಸೂರಿ ಬಾತ್ ಅಂತಂದರೆ ಹೇಮಾ ಅಜೀಜ ಅವರು ಅವರಿಗೂ ಕೂಡ ಅದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇಲ್ಲ ಅಂತಂದರೆ ಅಂತಂದ್ರೆ ಬಾತ್ ಅಂತಂದ್ರೆ ಒಂದು ರೀತಿಯಾದಂತಹ ಮಧ್ಯರಾತ್ರಿಯಲ್ಲಿ ಎದ್ದು ತಣ್ಣೀರಿನಲ್ಲಿ ಅತ್ಯಂತ ತಂಪಾದ ನೀರಿನಲ್ಲಿ ಸ್ನಾನ ಮಾಡುವಂತಹ ಒಂದು ಜಳಕ ಆಗಿರಬಹುದು ಅಂತೇಳಿ ಹೇಮಾ ಅಜೀಜ್ ಅವರು ತಮ್ಮ ನೆನಪುಗಳನ್ನು ಓದುವರೊಂದಿಗೆ ಹಂಚಿಕೊಂತಾರೆ ಅಹ್ ತರಬೇತಿ ಮುಗಿದ ನಂತರ ಅವರು ಲೆವೆಂತ್ ರಜಪೂತಾನ್ ರೈಫಲ್ಸ್ ಅಲ್ಲಿ ಕೆಲಸಕ್ಕೆ ಪೋಸ್ಟಿಂಗ್ನ ಮಾಡ್ಕೊತಾರೆ ನಂತರ ಅವರನ್ನು ಜೈಪುರದಲ್ಲಿಯೂ ಕೂಡ ಕಾರ್ಯನಿಯೋಜನೆ ಮಾಡ್ತಾರೆ ಆದ್ರ ನಂತರ ಸಿಯಾಚಿನ್ನಲ್ಲೂ ಕೂಡ ಹನಿಪುದ್ದೀನ್ ಕಾರ್ಯನಿರ್ವಹಿಸ್ತಾರೆ ಕೊನೆಗೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ತೊಂಬತ್ತೊಂಬತ್ತರ ಸಂದರ್ಭದಲ್ಲಿ ಕಾರ್ಗಿಲ್ ಪ್ರದೇಶಕ್ಕೂ ಕೂಡ ಅವರು ಸೈನ್ಯದಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಹೋಗ್ತಾರೆ ಇಷ್ಟೆಲ್ಲ ಆದರೂ ಕೂಡ ಹನೀಪ್ ಒಬ್ಬ ಬಿಂದಾಸ್ ವ್ಯಕ್ತಿಯಾಗಿದ್ದ ಜೀವನದಲ್ಲಿ ಏನೇ ಬಂದರೂ ಕೂಡ ಯಶಸ್ವಿಯಾಗಿ ಮುನ್ನುಗ್ಗಬೇಕು ಅನ್ನುವಂತಹ ಛಲ ಅವರಲ್ಲಿತ್ತು ಉತ್ತಮವಾದ ಕಲಾಕಾರರಾಗಿದ್ದರು ಜೊತೆಗೆ ಉತ್ತಮವಾದ ಸ್ಕೆಚ್ಗಳನ್ನು ಬರಿತಾ ಇದ್ದರು ಮತ್ತು ಈ ವೇಸ್ಟ್ ಮಟೀರಿಯಲ್ ಅಂತಂದರೆ ನಿರುಪಯುಕ್ತ ವಸ್ತುಗಳನ್ನು ತೆಗೆದುಕೊಂಡು ಆಗಿರುವಂತಹ ಕಾರ್ಡ್ಸ್ಗಳನ್ನು ಮಾಡ್ತಾ ಬಹಳಷ್ಟು ಓದ್ತಾ ಇದ್ದರು ಜೊತೆಗೆ ಡ್ರಮ್ ಬಾರಿಸ್ತಾ ಇದ್ದರು ಇಷ್ಟೆಲ್ಲ ಟ್ಯಾಲೆಂಟ್ಗಳನ್ನು ಹನಿಫುದ್ದೀನ್ರವರು ತಮ್ಮಲ್ಲಿ ಅಳವಡಿಸ್ಕೊಂಡಿದ್ದರು ಇದೇ ಕಾರಣಕ್ಕಾಗಿಯೇ ಲೆವೆನ್ ರಜಪೂತಾನ್ ರೈಫಲ್ಸ್ ಏನು ರಾಜ್ ರಿಫ್ಸ್ ಅಂತ ಕರಿತಾ ಇದ್ರಲ್ಲ ಆ ಒಂದು ಆರ್ಮಿಯ ಎಲ್ಲ ಸೈನಿಕರು ಎಲ್ಲ ಆಫೀಸರ್ಗಳು ಏನು ಮಾಡ್ತಾರೆ ಅಂತಂದರೆ ದೆಹಲಿಯಿಂದ ಈ ಹನೀಫುದ್ದೀನ್ರವರಿಗೆ ಸಂಗೀತದ ವಾದ್ಯಗಳನ್ನು ತರಿಸ್ಕೊಡ್ತಾರೆ ಅವರು ಹಾಡಲಿ ತಮ್ಮ ಕಲೆಯನ್ನು ಎಂಜಾಯ್ ಮಾಡಲಿ ಅದ್ರ ಮುಖಾಂತರ ತಮಗೂ ಕೂಡ ಮನೋರಂಜನೆಯನ್ನು ನೀಡಲಿ ಅನ್ನುವಂತಹ ಒಂದು ಉದ್ದೇಶ ಆಗಿತ್ತು ಅವರಿಗೆ ಆ ಎಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಸಂಗೀತ ವಾದ್ಯಗಳನ್ನು ತಗೊಂಡು ಬಂದು ಅಲ್ಲಿ ಒಂದು ಸಂಗೀತದ ತಂಡವನ್ನು ಅವರು ಕಟ್ತಾರೆ ಆ ಸಂಗೀತದ ತಂಡಕ್ಕೆ ಏನು ಹೆಸರಿಡ್ತಾರೆ ಅಂತಂದ್ರೆ ಹನೀಪ್ ಅಂತೇಳಿ ಹೆಸರಿಡ್ತಾರೆ ಈಗಲೂ ಕೂಡ ಅದರ ಸಂಗೀತದ ತಂಡ ಇದೆ ಅಂತೇಳಿ ಹೇಮಾ ಅಜೀಜ್ ತಮ್ಮ ನೆನಪುಗಳನ್ನು ಹಂಚಿಕೊಂತಾರೆ ರವರಿಗೆ ಜೀವನದಲ್ಲಿ ಎರಡು ಆಸೆಗಳಿದ್ವು ಏನಂತಂದರೆ ತಮ್ಮ ಕೆಲಸದಲ್ಲಿ ಉನ್ನತ ಹಂತಕ್ಕೆ ಪದೋನ್ನತಿಯನ್ನು ಪಡಿತಾ ಹೋಗ್ಬೇಕು ಅನ್ನೋದೊಂದು ಏನಂತಂದರೆ ತಾನು ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಅಕಸ್ಮಾತ್ತಾಗಿ ಹುತಾತ್ಮನಾದರೆ ತನ್ನದೇ ಹೆಸರನ್ನು ಒಂದು ವಲಯಕ್ಕೆ ಅಂದರೆ ಆ ಒಂದು ಆರ್ಮಿ ಸೈನ್ಯದ ಒಂದು ವಲಯಕ್ಕೆ ಇಡಬೇಕು ಅನ್ನೋದು ಅವರ ಆಸೆಯಾಗಿತ್ತು ಕೇವಲ ಇಪ್ಪತ್ತೈದನೇ ವಯಸ್ಸಿಗೆ ಅವರು ತೀರ್ ಹೋಗು ಹೋಗಿದ್ರಿಂದ ಅವರ ಮೊದಲನೇ ಆಸೆ ಅಂತಂದ್ರೆ ಪದೋನ್ನತಿಯನ್ನು ಪಡೆಯುವಂತಹ ಆಸೆ ಕೈಗೂಡಲಿಲ್ಲ ಆದರೆ ಎರಡನೇ ಆಸೆ ಅಂತಂದರೆ ಯಾವುದಾದ್ರೂ ಒಂದು ಸೈನ್ಯದ ವಲಯಕ್ಕೆ ತನ್ನ ಹೆಸರನ್ನು ಇಡಬೇಕು ಅನ್ನುವಂತಹ ಆಸೆ ಏನಾಗ್ತೈತೆ ಅಂತಂದ್ರೆ ನೆರವೇರ್ತೈತಿ ಆವಾಗ ಅವಾಗ ಅವರು ತಾಯಿಗೆ ಹೇಳ್ತಾ ಇರ್ತಾರೆ ಯಾವ ರೀತಿ ಒಂದು ಅಲ್ಲಿರುವಂತಹ ಸೈನ್ಯದ ವಲಯಕ್ಕೆ ನಾನಾ ಸಿಂಗ್ ವಲಯ ಅಂತೇಳಿ ಹೆಸರಿಟ್ಟಿದ್ದಾರೆ ಅನ್ನೋದನ್ನು ರವರು ನೆನಪಿಸ್ಕೊಳ್ತಿರ್ತಾರೆ ಆ ಒಂದು ಎರಡನೆಯ ಆಸೆ ಆ ತಂಪಾಗಿರುವಂತಹ ಆ ಗಿರಿ ಶಿಖರಗಳ ಮಧ್ಯೆ ಅವರ ಸಾಹಸ ಗಾಥೆಯನ್ನು ನೆನಪಿಸಿಕೊಳ್ಳೋದಕ್ಕೆ ಏನು ಆ ಒಂದು ವಲಯಕ್ಕೆ ಅವರು ಅವರ ಹೆಸರನ್ನು ಇಟ್ಟಿದಾರಲ್ಲ ಆಸೆಯ ಮುಖಾಂತರ ಹನಿಪುದ್ದೀನ ಹೆಸರು ಆ ಕಾರ್ಗಿಲ್ನ ಬೆಟ್ಟ ಗುಡ್ಡಗಳ ಮಧ್ಯೆ ಶಾಶ್ವತವಾಗಿ ಉಳಿಯುತ್ತದೆ ಹನಿಪುದ್ದೀನ್ ತೀರ್ ಹೋದ ಮೇಲೆ ಹೇಮಾ ಅಜೀಜ್ ಅವರು ತಮ್ಮ ಸಾಮಾಜಿಕ ಕಾರ್ಯಗಳನ್ನು ಮುಂದುವರಿಸ್ತಾರೆ ಹನೀಪನ ಹೆಸರಿನಲ್ಲಿ ಒಂದು ಸ್ಕಾಲರ್ಶಿಪ್ ಶಿಷ್ಯ ವೇತನವನ್ನು ಕೂಡ ಅವರು ಆರಂಭಿಸ್ತಾರೆ ಜೊತೆಗೆ ಕುಲುವಿನಲ್ಲಿ ಒಂದು ಶಾಲೆಯನ್ನು ಕೂಡ ಆರಂಭಿಸ್ತಾರೆ ಆ ಶಾಲೆ ಹನಿಪುದ್ದಿ ಹನಿಪುದ್ದೀನ್ ಫೌಂಡೇಶನ್ ಆರ್ ಹನಿ ಫೌಂಡೇಶನ್ ಅನ್ನುವಂತಹ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತೈತಿ ಹನಿಪುದ್ದೀನ್ರವರ ಈ ಒಂದು ಸೇವೆ ಹನಿಪುದ್ದೀನ್ರವರ ತಾಯಿಗೆ ಅಪಾರವಾದ ಗೌರವಗಳನ್ನು ತಂದುಕೊಡ್ತೈತಿ ಬಹಳಷ್ಟು ತ ಮಗನನ್ನು ಕಳೆದುಕೊಂಡ ದುಃಖದಲ್ಲಿದ್ದರೂ ಕೂಡ ಶೂರನಾಗಿ ದೇಶವನ್ನು ಕಾಯುವಂತಹ ಸಂದರ್ಭದಲ್ಲಿ ಮಗ ತೀರ್ ಹೋದ್ನಲ್ಲ ಅನ್ನುವಂತಹ ಅತ್ಯಂತ ಹೆಮ್ಮೆಯ ಭಾವನೆಯನ್ನು ಹೇಮಾ ಅಜೀಜ್ ಅವರು ತಂದುಕೊಳ್ತಾರೆ ಜೊತೆಗೆ ಸರ್ಕಾರ ಅವರಿಗೆ ಒಂದು ಪೆಟ್ರೋಲ್ ಪಂಪನ್ನು ಉಡುಗೊರೆಯಾಗಿ ನೀಡೋದಕ್ಕೆ ಮುಂದೆ ಬರುತ್ತೆ ಆದರೆ ಹೇಮಾ ಅಜೀಜ್ ಅವರು ಅದನ್ನು ನಯವಾಗಿ ನಿರಾಕರಿಸ್ತಾರೆ ಯಾರಾದರೂ ಇದ್ದರೆ ಅವರಿಗೆ ಈ ಪೆಟ್ರೋಲ್ ಪಂಪನ್ನು ದಾನವಾಗಿ ಕೊಡ್ರಿ ಅಂಥೇಳಿ ಹೇಮಾಜೀಜ್ ಅವರು ತಮ್ಮ ಹಿರಿಮೆಯನ್ನು ತೋರ್ಪಡಿಸ್ಕೊಳ್ತಾರೆ ಇದಿಷ್ಟು ಗ್ರೇಟ್ ಮಾ್ಟಾಯರ್ ಎವರ್ ಚೆರಿಷ್ಡ್ ಎನ್ನುವಂತಹ ಪಾಠದ ಬಗೆಗಿನ ಮಾಹಿತಿಯಾಗಿತ್ತು ಇಲ್ಲಿ ಹನಿಪುದ್ದೀನ್ ಅವರ ಭಾವಚಿತ್ರವನ್ನು ಕಾಣ್ತೀವಿ ನಾವು ಹನಿಪುದ್ದೀನ್ರವರ ಮನೆಗೆ ಹೋದ ತಕ್ಷಣವೇ ಈ ನಗುಮುಖದ ಭಾವಚಿತ್ರ ನಮ್ಮನ್ನು ಬರಮಾಡಿಕೊಳ್ಳುತ್ತೆ ನಂತರ ಈ ಟರ್ಟಕ್ ಸೆಕ್ಟರ್ ಕಾರ್ಗಿಲ್ನಲ್ಲಿರುವಂಥ ಈ ಸೆಕ್ಟರ್ಗೆ ಸಬ್ ಸೆಕ್ಟರ್ ಹನೀಪ್ ಅಂತೇಳಿ ಹೆಸರನ್ನು ಇಟ್ಟಿರುವಂತಹ ಒಂದು ಸೆಕ್ಟರ್ ಇದು ನಂತರ ಹನೀಪ್ ಆ್ಯಸ್ ಎ ಡ್ರಮ್ಮರ್ ಸಂಗೀತದಲ್ಲೂ ಕೂಡ ಆಸಕ್ತಿ ಇರುವಂತಹ ಒಬ್ಬ ಹನೀಪನ ಚಿತ್ರವನ್ನು ನೋಡ್ತೀವಿ ಅವರ ಮನೋಭಾವ ಈಸ್ ಆ್ಯಟಿಟ್ಯೂಡ್ ನೋಡ್ತೀವಿ ಇಲ್ಲಿ ವಿ ಚೇಂಜ್ ಲೈವ್ಸ್ ತಾವು ವೇಸ್ಟ್ ಮಟೀರಿಯಲ್ ಅಂತಂದ್ರೆ ನಿರುಪಯುಕ್ತ ವಸ್ತುಗಳಿಂದ ಏನು ಒಂದಿಷ್ಟು ಗಳನ್ನ ಮಾಡಿದ್ರಲ್ಲ ಆ ಕಾರ್ಡ್ಸ್ ಗಳಲ್ಲಿ ಈ ಬರಹವನ್ನ ಕಾಣ್ತೀವಿ ವಿ ಚೇಂಜ್ ಲೈವ್ಸ್ ಅಂತಂದ್ರೆ ನಾವು ಜನರ ಜೀವನವನ್ನ ಬದಲಾಯಿಸ್ತೀವಿ ಅಂತ ಆ ಈಗ ಈ ಪಾಠದ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡೋಣ ಗ್ರೇಟ್ ಮಾರ್ಟೈರ್ ಎವರ್ ಚೆರಿಶಡ್ ಪಾಠದ ಮೇಲಿನ ಟು ಮಾರ್ಕ್ಸ್ ಕ್ವೆಶನ್ಸ್ ಅಂಡ್ ಆನ್ಸರ್ಸ್ ಎರಡು ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳು ವಾಟ್ ಡಿಡ್ ಹನೀಪ್ ಆ್ಯಂಡ್ ಹಿಸ್ ಬ್ರದರ್ಸ್ ಲರ್ನ್ ಫ್ರಮ್ ದ ಅಬ್ಸೆನ್ಸ್ ಆಫ್ ದರ್ ಮದರ್ ಫ್ರಮ್ ಹೋಮ್ ತಾಯಿಯವರ ಒಂದು ಅನುಪಸ್ಥಿತಿ ಮನೆಯಲ್ಲಿ ಅವರ ಅನುಪಸ್ಥಿತಿ ಹನೀಪ್ ಮತ್ತೆ ಅವನ ಸಹೋದರರಿಗೆ ಯಾವೆಲ್ಲ ಜವಾಬ್ದಾರಿಗಳನ್ನು ಕಲಿಸಿಕೊಟ್ಟಿತು ಇದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಂತಹ ಒಂದು ಪ್ರಶ್ನೆ ಅಂದರೆ ಬೋರ್ಡ್ ಎಕ್ಸಾಮ್ನಲ್ಲಿ ಬಂದಂತಹ ಪ್ರಶ್ನೆ ಹನೀಫ್ಸ್ ಮದರ್ ವಾಸ್ ಅ ವೋಕಲ್ ಆರ್ಟಿಸ್ಟ್ ಹನೀಫ್ ಅವರ ತಾಯಿ ಒಬ್ಬ ಸಂಗೀತಗಾರರಾಗಿದ್ದರು ಶಿ ಹ್ಯಾಡ್ ಅ ಟೂರಿಂಗ್ ಜಾಬ್ ಅವರು ಯಾವಾಗಲೂ ಕೂಡ ಪ್ರವಾಸದಲ್ಲೇ ಇರ್ತಾ ಇದ್ರು ಹನೀಪ್ ಆ್ಯಂಡ್ ಹೀಸ್ ಬ್ರದರ್ಸ್ ಲರ್ನ್ ಟು ಗೆಟ್ ಅಪ್ ಅರ್ಲಿ ಹನೀಪ ಮತ್ತು ಅವನ ಸಹೋದರರು ಬೇಗ ಹೇಳೋದನ್ನು ಕಲ್ತ್ಕೊಂಡ್ರು ಗೆಟ್ ರೆಡಿ ಟು ಸ್ಕೂಲ್ ಆ್ಯಂಡ್ ಡೂ ಒನ್ಸ್ ಡ್ಯೂಟಿ ಬೈ ಹಿಮ್ ಹರ್ ಹರ್ಸೆಲ್ಪ್ ತಾವೇ ಬೇಗ ಎದ್ದು ತಾವೇ ಸ್ಕೂಲ್ಗೆ ಹೋಗೋಕೆ ರೆಡಿಯಾಗಿ ಜೊತೆಗೆ ಒಬ್ಬ ವ್ಯಕ್ತಿಯ ಕರ್ತವ್ಯವನ್ನು ತಾನೇ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಅದ್ಭುತವಾದಂತಹ ತತ್ವವನ್ನು ಅಥವಾ ಜೀವನ ಮೌಲ್ಯವನ್ನು ಅವರು ಕಲ್ತ್ಕೊಂಡ್ರು ಹನೀಪ್ ವಾಸ್ ಅ ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ಸ್ ಎಕ್ಸ್ಪ್ಲೇನ್ ಬ್ರೀಫ್ಲಿ ಹನೀಪ್ ಅವರು ಒಬ್ಬ ಅದ್ಭುತವಾದಂತಹ ಟ್ಯಾಲೆಂಟೆಡ್ ವ್ಯಕ್ತಿ ಜಾನ್ನ ಜಾನ್ಮೆಯನ್ನು ಹೊಂದಿದಂಥವರಾಗಿದ್ದರು ಜೊತೆಗೆ ಇಂಟ್ರೆಸ್ಟ್ಸ್ ವಿಶೇಷ ಆಸಕ್ತಿಗಳಿದ್ವು ಅವರಲ್ಲಿ ಅದರ ಬಗ್ಗೆ ವಿವರಣೆ ನೀಡಿ ಅನ್ನೋದು ಈ ಪ್ರಶ್ನೆಯ ಅರ್ಥ ಇದು ಜೂನ್ ಎರಡು ಸಾವಿರದ ಇಪ್ಪತ್ತರ ಬೋರ್ಡ್ ಎಕ್ಸಾಮ್ನಲ್ಲಿ ಬಂದಂತಹ ಪ್ರಶ್ನೆ ಹನೀಪ್ ಡ್ಯಾಬಲ್ಡ್ ಇನ್ ಆರ್ಟ್ ಕಲೆಯಲ್ಲಿ ಬಹಳಷ್ಟು ಪರಿಣಿತಿಯನ್ನು ಹನಿಪ್ ಅವರು ಹೊಂದಿದ್ರು ಹೀ ಸ್ಕೆಚ್ಡ್ ವೆರಿ ವೆಲ್ ಪೇಂಟಿಂಗ್ ಸ್ಕೆಚ್ಚಿಂಗ್ ಮಾಡ್ತಾ ಇದ್ರು ಬಹಳ ಚೆಂದಾಗಿ ಹಿ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್ಸ್ ಏನು ವ್ಯರ್ಥವಾಗಿ ಬಿದ್ದಿರುವಂತಹ ವಸ್ತುಗಳನ್ನು ತಗೊಂಡು ಏನು ಮಾಡ್ತಾ ಇದ್ರು ಅದ್ಭುತವಾದ ಕಾರ್ಡ್ಗಳನ್ನು ಮಾಡ್ತಾ ಇದ್ರು ಹಿ ರೆಡ್ ಅ ಗ್ರೇಡ್ ಡೀಲ್ ಬಹಳಷ್ಟು ಓದ್ಕೊಂಡಿದ್ರು ಓದುವ ಹವ್ಯಾಸವನ್ನು ಹೊಂದಿದ್ರು ಆ್ಯಂಡ್ ಲೌಡ್ ಪ್ಲೇಯಿಂಗ್ ಡ್ರಮ್ಸ್ ಸಂಗೀತದಲ್ಲೂ ಕೂಡ ಅವರಿಗೆ ಆಸಕ್ತಿ ಇತ್ತು ಡ್ರಮ್ಗಳನ್ನ ಬಾರಿಸ್ತಾ ಇದ್ರು ತ್ರೀ ಲೈಫ್ ಫಾರ್ ಹನೀಪ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಅ ಸ್ಮೂತ್ ಸೆಲ್ ಎಕ್ಸ್ಪ್ಲೇನ್ ಆರಂಭದಲ್ಲಿ ಹನೀಪ್ ಅವರ ಜೀವನ ಕಷ್ಟಕರವಾಗಿತ್ತು ವಿವರಿಸಿ ಆನ್ಸರ್ ಲೈಫ್ ಫಾರ್ ಹನೀಪ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಅ ಸ್ಮೂತ್ ಸೆಲ್ ಆರಂಭದಲ್ಲಿ ಹನೀಪ್ ಅವರ ಜೀವನ ಬಹಳಷ್ಟು ಕಷ್ಟದಿಂದ ಕೂಡಿತ್ತು ವೆನ್ ಯು ವಾಸ್ ಜಸ್ಟ್ ಏಟ್ ಇಯರ್ಸ್ ಓಲ್ಡ್ ಹನಿಪ್ ಲಾಸ್ಟ್ ಕೇವಲ ಎಂಟು ವರ್ಷದವರಿದ್ದಾಗ ಹನೀಪ್ ಅವರು ತಮ್ಮ ತಂದೆಯನ್ನು ಮದರ್ ಹೇಮಾ ವಾಸ್ ಅ ವೋಕಲ್ ಆರ್ಟಿಸ್ಟ್ ಆ್ಯಂಡ್ ವುಡ್ ಕಳೆದುಕೊಂತಾರೆಫನ್ ಹ್ಯಾವ್ ಟು ಲೀವ್ ಹನೀಪ್ ಅಂಡ್ ಹೀಸ್ ಬ್ರದರ್ಸ್ ಅಲೋನ್ ಆಸ್ ಟ್ರಾವೆಲ್ಡ್ ವಿತ್ ದ ಪರ್ಫಾರ್ಮಿಂಗ್ ವಿಂಗ್ ಆಫ್ ದ ಇನ್ಫಾರ್ಮೇಷನ್ ಆ್ಯಂಡ್ ಬ್ರೋಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಹನೀಪ್ ಅವರ ತಾಯಿ ಒಬ್ಬ ಸಂಗೀತಗಾರರಾಗಿದ್ರು ಅವರು ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯ ಪರ್ಫಾರ್ಮೆನ್ಸ್ ವಿಂಗ್ನಲ್ಲಿ ವೋಕಲ್ ಆರ್ಟಿಸ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅವಾಗ ಅವಾಗ ಅವ್ರೇನು ಮಾಡಬೇಕಾಗಿತ್ತು ಪ್ರವಾಸದಲ್ಲಿರಬೇಕಾಗಿತ್ತು ಆ ಹಾಡು ಹೇಳುವಂತಹ ತಮ್ಮ ಕಾರ್ಯಕ್ರಮವನ್ನು ಕೊಡ್ತಾ ಇದ್ರು ಅದಕ್ಕೋಸ್ಕರ ಅವರು ಬಹಳಷ್ಟು ಸಮಯ ಮನೆಯಲ್ಲಿ ಇರ್ತಾ ಇರಲಿಲ್ಲ ದ ಕಿಡ್ಸ್ ಬಿಕಮ್ ರೆಸ್ಪಾನ್ಸಿಬಲ್ ಗೆಟಿಂಗ್ ಅಪ್ ಆ್ಯಂಡ್ ಗೆಟಿಂಗ್ ರೆಡಿ ಫಾರ್ ಸ್ಕೂಲ್ ಹಾಗಾಗಿ ಮಕ್ಕಳು ತಾವೇ ತಮ್ಮಷ್ಟಕ್ಕೆ ತಾವೇ ಬೇಗ ಹೇಳೋದು ತಾವೇ ತಯಾರಾಗಿ ಶಾಲೆಗೆ ಹೋಗೋದು ಈ ರೀತಿಯ ಜವಾಬ್ದಾರಿಗಳನ್ನು ಕಲಿತ್ಕೊಂಡ್ರು ಈಗ ಮೂರು ಪ್ರಶ್ನೆಗಳನ್ನು ನೋಡಿದ್ವಿ ಇನ್ನೊಂದಿಷ್ಟು ಪ್ರಶ್ನೆಗಳದಾವ ಇದನ್ನು ಅಳಿಸಿ ನಂತರದಲ್ಲಿ ಇಲ್ಲಿ ಆ ಪ್ರಶ್ನೆಗಳನ್ನು ಕೂಡ ಅಧ್ಯಯನ ಮಾಡ್ತಾ ಹೋಗೋಣ ನಾಲ್ಕನೆಯ ಪ್ರಶ್ನೆ

ಹಿ ಯೂಸ್ ಟು ಸೇ ದ್ ಹಿ ವುಡ್ ಚೇಂಜ್ ಲೈವ್ಸ್ ನಾವು ಜೀವನವನ್ನು ಬದಲಾಯಿಸುತ್ತೇವೆ ಎಂಬಂತಹ ಮಾತುಗಳನ್ನು ಆವಾಗವಾಗ ಹನಿಪುದ್ದೀನ್ ಆಡ್ತಾ ಇದ್ರು ಸೊ ಹಿ ಜಾಯಿನ್ಡ್ ದ ಆರ್ಮಿ ಟು ಸರ್ವ್ ಅವರ್ ನೇಷನ್ ಅದೇ ಉದ್ದೇಶ ಇರ್ಬೋದು ಹನಿಪುದ್ದೀನ್ ರವರು ಭಾರತೀಯ ಸೈನ್ಯವನ್ನು ಸೇರ್ತಾರೆ ವಾಟ್ ವೇರ್ ದ ಡ್ರೀಮ್ಸ್ ಆಫ್ ಹನೀಪ್ ವಿಚ್ ಒನ್ ಆಫ್ ದೀಸ್ ವಾಸ್ ಫುಲ್ಫಿಲ್ಡ್ ಅವರ ಕನಸುಗಳೇನಾಗಿದ್ವು ಆ ಕನಸುಗಳಲ್ಲಿ ಯಾವ ಕನಸು ನೆರವೇರಿತು ಹನಿ ಫ್ಯಾಡ್ ಡ್ರೆಂಪ್ ದ್ಯಾಟ್ ಹಿ ವುಡ್ ರೈಸ್ ಅಪ್ ದ ರ್ಯಾಂಕ್ಸ್ ಹನೀಪರ ಕನಸು ಏನಾಗಿತ್ತು ಅಂತಂದ್ರೆ ರ್ಯಾಂಕ್ಗಳಲ್ಲಿ ಉನ್ನತ ಸ್ಥಾನಕ್ಕೆ ಇರಬೇಕು ಅಂತ ಪದೋನ್ನತಿಯನ್ನು ಪಡಿಬೇಕು ಪ್ರಮೋಷನ್ ಅನ್ನ ಪಡಿಬೇಕು ಹೈಯರ್ ಆಫೀಸರ್ ಆಗಬೇಕು ಅನ್ನುವಂತಹ ಕನಸನ್ನ ಹೊಂದಿದ್ರು ಹಿ ಆಲ್ಸೋ ಡ್ರೆಮ್ಡ್ ದ್ಯಾಟ್ ಅ ಪೋಸ್ಟ್ ಬಿ ನೇಮ್ಡ್ ಆಫ್ಟರ್ ಹಿಮ್ ಒಂದು ವಲಯ ಅಥವಾ ಒಂದು ಪ್ರಮೇ ಒಂದು ಪ್ರದೇಶಕ್ಕೆ ತಮ್ಮ ಹೆಸರು ತಮ್ಮ ಹೆಸರನ್ನು ಇಡಬೇಕು ಅನ್ನುವಂತಹ ಒಂದು ಕನಸಾಗಿತ್ತು ಸಾಮಾನ್ಯವಾಗಿ ಒಂದು ಪ್ರದೇಶಕ್ಕೆ ಒಂದು ವಲಯಕ್ಕೆ ಯಾವಾಗ ಹೆಸರನ್ನು ಇಡ್ತಾರಂತಂದರೆ ಆ ವ್ಯಕ್ತಿಯ ಮರಣಾನಂತರ ಅಂತಹ ಒಂದು ಕನಸನ್ನು ಇವರು ಹೊಂದಿದ್ರು ಹೀ ಸೆಕೆಂಡ್ ಡ್ರೀಮ್ ವಾಸ್ ರಿಯಲೈಸ್ಡ್ ಅವರ ಎರಡನೆಯ ಕನಸು ನೆರವೇರಿತು

ಈಡೇರ್ತದೆ ಈಗ ನಾವು ಸಪ್ಲಿಮೆಂಟ್ರಿ ರೀಡಿಂಗ್ನ ಕೊನೆಯ ಪಾಠ ಅದು ದ ಬರ್ಡ್ ಆಫ್ ಹ್ಯಾಪಿನೆಸ್ ಆ ಪಾಠವನ್ನು ಅಧ್ಯಯನ ಮಾಡೋಣ